ಅಧ್ಯಕ್ಷ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಎಫ್ಐಆರ್ ಹಾಕಿದರೆ ಇನ್ ಕೋರ್ಟ್ ಅಲ್ಲಿ ಆಗಬೇಕು, ಎಫ್ಐಆರ್ ಹಾಕಿದ ತಕ್ಷಣ ಅಪರಾಧಿ ಅಲ್ಲ ಅನ್ನುವಂಥದ್ದು ಆಮೇಲಿನ ವಾದ. ಅಧಿವೇಶನಕ್ಕೆ ಬರಲಿಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಾರೆ, ಬೋರ್ಡಿಂಗ್ ಪಾಸ್ ಇದೆ, ಅಧಿವೇಶನಕ್ಕೆ ಬಂದಿದ್ದಾರೆ. ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಏಕಾಏಕಿ ಶಾಸಕರ ಮೇಲೆ ಕೇಸ್ ಅನ್ನು ದಾಖಲು ಮಾಡಿದ್ರೆ ಅಧಿವೇಶನಕ್ಕೆ ಬಂದಂತ ಶಾಸಕನ ಮೇಲೆ ಅಲ್ಲಿ ಕೇಸ್ ದಾಖಲಾಗುತ್ತೆ ಅಂದ್ರೆ ನೀವು ರಕ್ಷಣೆಗೆ ಬರಬೇಕು, ಯಾರು ರಕ್ಷಣೆಗೆ ಬರಬೇಕು? ಅದನ್ನು ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೆ ಎಫ್ಐಆರ್ ಹಾಕಿ ನಂದು ಸದಸ್ಯರು ಹೇಳಿದ್ದನ್ನು ಸರ್ಕಾರ ಗಮನಕ್ಕೆ ತಗೊಂಡು ಅವರು ಹೇಳಿದ್ದನ್ನು ಕೂಡ ಪರಿಶೀಲನೆ ಮಾಡಿ ಉತ್ತರದಲ್ಲಿ ಆ ವಿಷಯದ ಬಗ್ಗೆನೂ ಸರ್ಕಾರ ಸ್ಪಷ್ಟೀಕರಣ ಕೊಡುತ್ತೆ. ಅವರು ಹೇಳಿರುವಂತಹದ್ದು ವಾಸ್ತವಾಂಶವನ್ನು ನಾವು ವಿಚಾರ ಮಾಡ್ತೇವೆ. ಆ ವಿಷಯ ವಿಟೆಕ್ ನೀವು ಹೇಳಿರುವ ವಿಷಯವನ್ನು ಗಮನಕ್ಕೆ ತಗೊಳ್ತಾ ಇದ್ದೇವೆ. ವಿ ವಿಲ್ ಎಕ್ಸಾಮಿನ್ ದಟ್ ಆಲ್ಸೋ, ವಿಲ್ ಟೇಕ್ ಕಾಗ್ನಿಸೆನ್ಸ್ ಆಫ್ ವಾಟ್ ಯು ಹವ್ ಮೆನ್ಷನ್ಡ್, ಅದನ್ನು ತಗೊಂಡು ಉತ್ತರ ಕೊಡ್ತೇವೆ. ಸಮರ್ಪಕವಾಗಿ ಸರಿಯಾದಂತಹ ಉತ್ತರವನ್ನು ಸರ್ಕಾರ ಒದಗಿಸಿಕೊಡುತ್ತೆ. ಬರಲಿ, ಹೌದೌದು, ಎಸ್ ಎಸ್, ಸಂಜೆ ಒಳಗೆ ಉತ್ತರ ಕೊಡಿ. ನಾವ್ ಏನ್ ಮಾಡ್ತೀವಿ, ಏನ್ ಸಮಸ್ಯೆ ಇಲ್ಲ. ಆಮೇಲೆ ನಾವ್ ಏನ್ ಬರ್ತೀವಿ, ನೀವು ರಕ್ಷಣೆ ನೀವೇ ಬರಬೇಕಾಗಿರೋದು, ಇನ್ಯಾರು ಅಲ್ಲ. ಈಗ ಆಯ್ತು, ಮುಗಿದ್ದಲ್ಲ. ಆಮೇಲೆ ನೀವು ಮತ್ತೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀವಿ. ಸಭಾ ಒಂದ್ ನಿಮಿಷ.